ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ 9ನೇ ತರಗತಿ ಕನ್ನಡದ ಮೌಲ್ಯಾಂಕನ ಪರೀಕ್ಷೆ 2024ಕ್ಕಾಗಿ ಮಾದರಿ ಪ್ರಶ್ನೆ 4 ಅಂತ ಹಾಕ್ತಾ ಇದ್ದೀನಿ, 11/3/2024. ಬಟ್ ಈ ಕ್ವಶನ್ ಪೇಪರಲ್ಲಿ ನಾನು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ 3, 4, 5 ಅಂಕದ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ. 27 ಪೇಜ್ಗಳಿದ್ದಾವೆ, ಚೆನ್ನಾಗಿ ಅವುಗಳನ್ನು ನೋಡಿ ಅಲ್ಲಲ್ಲಿ ಪಾಸ್ ಮಾಡಿಕೊಡ್ರಿ. ನಿಮಗೆ ಇದ್ರ PDF ಬೇಕಾಗಿತ್ತಂದರೆ, ಸೊ ನೋಡಿ, ನಂದು ವಾಟ್ಸಪ್ ಚಾನಲ್ ಅದ, ಸೊ ವಾಟ್ಸಪ್ ಚಾನಲಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿ ಬಂದು ಜಾಯ್ನ್ ಆದರೆ ಇದ್ರದ್ದು ಒಂದು ಇಮೇಜಸ್ಗಳನ್ನು ನಿಮಗೆ ಸಿಗ್ತದೆ. ಸೊ ನೀವೇನು ಮಾಡಿ ಅಂತಂದರೆ, ಸೊ ನಾನು ತೋರಿಸಿದ ಹಾಗೆ ಇಮೇಜ್ಗಳನ್ನು ಕ್ಲಿಕ್ ಮಾಡಿಕೊಂಡು PDFಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಚೆನ್ನಾಗಿ ಓದಿ. ಇದರ ಸಾಧ್ಯವಾದಷ್ಟು PDF ಲಿಂಕನ್ನು ನಾನು ನಿಮಗೆ ಅವೈಲೇಬಲ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಾಕಕ್ಕೇನಿಲ್ಲ, ಬಟ್ ಅದರ್ಸ್ ಯೂಟ್ಯೂಬರ್ಸ್ ನಮ್ಮ PDFಗಳನ್ನು ಕಾಪಿ ಮಾಡೋದ್ರಿಂದ ನಾವು ಅವುಗಳನ್ನು ಪೋಸ್ಟ್ ಮಾಡೋದಿಲ್ಲ PDFಗಳನ್ನು. ಸೊ ಮೊದಲಿಗೆ ಪದ್ಯ ಪೂರ್ಣ ಮಾಡಿ 4 ಅಂಕ ಗಳಿಸ್ಲಿಕ್ಕೆ ಇರತಕ್ಕಂಥದ್ದು ನೋಡ್ಕೊಡ್ರಿ. ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು, ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. 4ನೇ ಸಾಲು ಬರಿಬೇಕಾಗ್ತದ, ಇಂಪಾರ್ಟೆಂಟ್ ಇದಾವೆ. ಅಯ್ಯಯ್ಯ ಚನ್ನದಾದುನೇ ಕನ್ನಡಿಗರು ರಯ್ಯ ಮಂಚದಿಯೇನೇ ತೆಲುಗ, ಅಯ್ಯಯ್ಯ ಎಂಚ ಪೋರ್ಲಾಂಡ್ ಎಂದು ತುಳುವರ ಮೈಯುಬ್ಬಿ ಕೇಳಬೇಕನ್ನ, ಅಂಬುಜವೆಲ್ಲವೂ ರವಿಯ ನೊಟ್ಟಂತೆ ನೀ ಲಾಂಬುಜನೋಳಂತೆ ಶಶಿಯ, ತುಂಬಿದ ಸಭೆ ಎಲ್ಲ ನೃಪನ ನೋಡುವ ಮಿಕ್ಕ ಹಂಬಲ ಮರೆದು ದಲಲ್ಲಿ, ಹೇಮಂತ ಋತು ರಾಜಳಿಗೆ ಬಂದಿಳಿವಂದ ಹೂವಿಲ್ಲ ಹಸಿರಿಲ್ಲ ಚುಗುರೆಳೆಗಳಿಲ್ಲ, ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರುತನಿಲ್ಲ. ಇನ್ನು ಹೇಮಂತ ನಾಳಿಕೆ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳರ್ಮ, ಒಂದೊಂದು ಋತುವಿನಲ್ಲಿ ಒಂದೊಂದು ವೃತ್ತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ಇನ್ನು ಕವಿ ಸಾಹಿತಿಗಳ ಪರಿಚಯ ನೋಡಿ, ಎಷ್ಟು ಈಸಿಯಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ. ಜಸ್ಟ್ ಶಿವರಾಮ್ ಕಾರಂತ್ ಅಂದರೆ 1902 ಉಡುಪಿ ಜಿಲ್ಲೆಯ ಕೋಟ, ಹಸಿವು ಮತ್ತು ಹಾವು ಕೃತಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇಷ್ಟು ನೆನಪಿಟ್ಕೊಡ್ರಿ ಸಾಕು, ಆರಾಮಾಗಿ 3 ಮಾರ್ಕ್ಸ್ ಪಡಿತೀರಿ. ಸಾಶಿ ಮರುಳಯ್ಯ 1931 ತುಮಕೂರು ಜಿಲ್ಲೆ ಸಾಸಲು, ಶಿವತಾಂಡವ ಕೆಂಗನಕಲ್ಲು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹರಿಹರ ಕಾಲ 1200 ಸ್ಥಳ ಹಂಪೆ, ಪಂಪಾಶತಕ ರಕ್ಷಾಶತಕ ಕೃತಿ, ರಗಳೆ ಕವಿ ಅಂತ ಪ್ರಸಿದ್ಧಿ. ಯಾವ ಕವಿ ಅಥವಾ ಸಾಹಿತಿಯ ಸ್ಥಳ ಇರಬೇಕು, ಕೃತಿ ಇರಬೇಕು, ಕಾಲ ಇರಬೇಕು, ಪ್ರಶಸ್ತಿ ಅವ್ರದ್ದೇ ಕೊಡ್ತಾರೆ, ನೆನಪಿಟ್ಕೊಡ್ರಿ. ಸೂರಮೆಕ್ಕುಂಡಿ 1923 ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಶ್ರೀ ಆನಂದ ತೀರ್ಥರು ಸಂತಾನ ಕೃತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಜನ್ನ ಸ್ಥಳ ಹಳೇಬೀಡು, ಕಾಲ 1225, ಕೃತಿ ಯಶೋಧರ ಚರಿತೆ ಅನಂತನಾಥ ಪುರಾಣ, ಕವಿ ಚಕ್ರವರ್ತಿ ಬಿರುದು. ರಾಘವಾಂಕ ಕಾಲ 1225 ಸ್ಥಳ ಹಂಪೆ, ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಚರಿತ್ರ, ಬಿರುದು ಉಭಯ ಕವಿ ಕಮಲರವಿ ಷಟ್ಪದಿಯ ಬ್ರಹ್ಮ. ಇನ್ನು ಈಜಿಯಾಗಿ ನೀವು ಬರಿಬೇಕಾಗ್ತಂದ್ರೆ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೋದು, 3 ಅಂಕಗಳನ್ನು ಪಡಿಬಹುದು. ನೋಡಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತಕ್ಕಂಥದ್ದು ಈ ಗಾದೆ ಮಾತಿದೆ. ಸ್ಕ್ರೀನ್ಶಾಟ್ ತಗೊಳ್ರಿ, ಭಾರಿ ಈಸಿ ಆಗಿರ್ತಕ್ಕಂಥದ್ದು. ನೀವು ಆರಾಮಾಗಿ ಏನು ಮಾಡ್ಬೋದಪ್ಪ ಅಂದರೆ 3 ಮಾರ್ಕ್ಸ್ಗಳನ್ನು ಪಡಿಬೋದು. ನಾನು ಜಸ್ಟ್ ಪೇಜನ್ನು ಸ್ಕ್ರಾಲ್ ಮಾಡ್ತಿದ್ದೀನಿ ಸ್ನೇಹಿತರೆ, ಸೊ ಅದನ್ನು ಚೆನ್ನಾಗಿ ನೋಡಿಕೊಡ್ರಿ. ಆರಾಮಾಗಿ ಈ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಬಹಳ ಇದ್ದಾವೆ. ಎರಡನೇ ಗಾದೆ ಮತ್ತೆ, ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ಸೊ ಮೊದಲು ಗಾದೆಯ ಪ್ರಾರಂಭ ಬರಿಬೇಕಾಗ್ತದೆ, ಓಕೆನಾ? ಸೊ ಗಾದೆ ಪ್ರಾರಂಭ ಆದಮೇಲೆ ಅದರ ಮಹತ್ವ ಬರಿಬೇಕು, ಒಂದು ಉದಾಹರಣೆ ಕೊಟ್ಟು ನಿದರ್ಶನದೊಂದಿಗೆ ಮಹತ್ವವನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದರೆ ಬರಿಬೇಕಾಗ್ತದೆ. ಇದು ಈ ಗಾದೆ ಮಾತು ಇತ್ತು. ಇನ್ನು ಆರೋಗ್ಯವೇ ಭಾಗ್ಯ, ಇದು ಕೂಡ ಬಹಳ ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ ಪ್ರಿಪ್ರೇಟ್ರಿ, ನಿಮ್ಮ ಮೌಲ್ಯಾಂಕನದ ಪ್ರಿಪ್ರೇಟ್ರಿಯಲ್ಲಿ ಆರೋಗ್ಯವೇ ಭಾಗ್ಯಗಳನ್ನು ಕೂಡ ಇತರದ್ದು ಗಾದೆ ಮಾತು ಕೇಳಿದ್ದಾರೆ. ಸೊ ಇನ್ನೂ ಯಾರು ಓದಿಲ್ಲಲ್ಲ, ಇಷ್ಟು ಓದಿದರೂ ಕೂಡ 35-40 ಮಾರ್ಕ್ಸು ಆರಾಮಾಗಿ ಪಡಿತೀರಿ. ನೆಕ್ಸ್ಟ್, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗಾದೆ ಮಾತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಭಾಳೇನಿಲ್ಲ, ಒಂದು 10-12 ಸಾಲ ಬರೀರಿ, ಅಷ್ಟೇ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ನಾನು ಇಲ್ಲಿ ಕೊಟ್ಟಿದ್ದು ತುಂಬ ನಿದರ್ಶನ ಇದೆ, ಮಹತ್ವವಿದೆ, ಇದನ್ನು ಅರ್ಥೈಸಿಕೊಂಡು ಒಂದು 8-10 ವಾಕ್ಯಗಳನ್ನು ನೆನಪಿಟ್ಕೊಟ್ರೆ ಸಾಕು, ಖಂಡಿತವಾಗಿ ಮಾರ್ಕ್ಸ್ಗಳು ನಿಮಗೆ ಬರೀತಾವೆ. ಇನ್ನು ಪ್ರಬಂಧಕ್ಕೆ ಹೋಗೋಣ. 5 ಮಾರ್ಕ್ಸಿಗೆ ನೀವು ಯಾರು ಕ್ವಶನ್ಸ್ಗಳನ್ನು ಬಿಟ್ಟು ಬರ್ಲಿಕ್ಕೆ ಹೋಗಬೇಡಿ, ಅಂಕಗಳು ಬಹಳ ಸಿಗ್ತಾವೆ. ಜನಸಂಖ್ಯೆಯಲ್ಲಿ ಮೊದಲು PTK ಬರೀಬೇಕು, ಎಸ್ PTK ನೋಡ್ಕೊಡ್ರಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಎಸ್ PTK ಆದ ನಂತರ ಒಂದೆರಡು ಪ್ಯಾರಾಗ್ರಾಫ್ಗಳನ್ನು ವಿಷಯ ವಿಸ್ತರಣೆ ಮಾಡಿದ್ದೀವಿ. ಎಸ್ ಎಲ್ಲ ಅಂಕಿ ಸಂಖ್ಯೆಗಳನ್ನು ಎಲ್ಲ ಇದ್ದಾವೆ. ಜಸ್ಟ್ ನಿಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥವುಗಳನ್ನು ಪಾಸ್ ಮಾಡಿ ಓದಲಿಕ್ಕೆ ಪ್ರಯತ್ನವನ್ನು ಪಡಿ. ಇದೆಲ್ಲ ಏನಿದಾವಪ್ಪ ಅಂದ್ರೆ ಜನಸಂಖ್ಯೆ. ಇನ್ನು 3ನೇ ನಿಬಂಧಕ್ಕೆ ಹೋಗೋಣ. ನಿರುದ್ಯೋಗ,
ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಬಂಧ. ಸೊ ಫಸ್ಟಿಗೆ ಪಿ ಟಿ ಕೆ ಹಾಕಬೇಕು, ಆಮೇಲೆ ವಿಷಯದ ಬೆಳವಣಿಗೆ ಹಾಕಬೇಕು, ಆಮೇಲೆ ಕಡೆಗೆ ಉಪಸಂಹಾರ ಅಂತ ಬರೆದ್ರೆ ಸೊ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ 5 ಅಂಕಗಳನ್ನು ಪ್ರಬಂಧಕ್ಕೆ ಕೊಡ್ತಾರೆ. ಸೊ ಚೆನ್ನಾಗಿ ವಿಷಯದ ಮಂಡನೆ ಆಗಬೇಕು. ಇನ್ನು ಮುಂದೆ ಮಳೆ ನೀರು ಕೊಯ್ಲು ಅಂತಕ್ಕಂಥ ಒಂದು ನಿಬಂಧ ಇದೆ, ಪ್ರಬಂಧ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ನ ಟೆಕ್ಸ್ಟ್ ಬುಕ್ನಲ್ಲಿನೂ ಕೂಡ ಇದನ್ನು ಏನು ಮಾಡಿದ್ರು ಆಲ್ರೆಡಿ ಕೊಟ್ಟಿದ್ದರು. ಸೊ ಅದನ್ನು ಕೂಡ ನಾನು ಏನು ಮಾಡಿದ್ದೀನಿ, ನಿಮಗೆ ಮೊಳೆ ಕೊಯ್ಲಿನ ಬಗ್ಗೆ ಕೊಟ್ಟಿದ್ದೀನಿ. ಅದನ್ನು ಬರೀಬೇಕಾದ್ರೆ ಸ್ವಲ್ಪ ಸಂದರ್ಭ ಅಲ್ಲ, ಪಿ ಟಿ ಕೆ, ವಿಷಯ ನಿರೂಪಣೆ, ಉಪಸಂಹಾರ 3 ಹಂತಗಳನ್ನು ಹಾಕಿ ಬರೀರಿ. ಇನ್ನು ಸಂದರ್ಭ ಸೂಚಿಸಿ ವ್ಯಾಕರಣವನ್ನು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀತಕ್ಕಂಥದ್ದು 3/18 ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ. ಇಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವಂದರೆ ಅಂದರೆ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಸೊ ನೋಡ್ಕೊಳ್ರಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭ. ನೆಕ್ಸ್ಟ್, ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ನಾನೆಲ್ಲ ಕೊಟ್ಟಿದ್ದೀನಿ, ಆಕರ ಕೊಟ್ಟಿದ್ದೀನಿ, ಸಂದರ್ಭ ಇದೆ, ಸ್ವಾರಸ್ಯ ಇದೆ. ಜಸ್ಟ್ ನೀವು ಅಲ್ಲಲ್ಲಿ ಪಾಸ್ ಮಾಡಿ ಸ್ಕ್ರೀನ್ಶಾಟನ್ನು ತೊಗೋಬಹುದು ಅಥವಾ ಓದಬಹುದು. ಇದು ನೀವು ಓದಿದರೆ ಸಾಕು, ಬಟ್ ರಿವೈಸ್ ಮಾಡಿಕೊಡ್ರಿ, ಖಂಡಿತವಾಗಿ ಇದನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ನೀವೊಬ್ಬರೇ ನನ್ನನ್ನು ಮನುಷ್ಯರಂತೆ ಕಂಡು ವರ್ತಿಸಿದವರು. ಎಸ್, ಆದರ್ಶ ಶಿಕ್ಷಕ ಸಭೆಯಲ್ಲಿ ರಾಧಾಕೃಷ್ಣನವರ ಪಾಠದ ಒಂದು ಪ್ರಶ್ನೆ. ನೆಕ್ಸ್ಟ್, ಮುಂದಿನ ಒಂದು ಹೇಳಿಕೆ. ಸರಿ, ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ಯೋಧ ಧರ್ಮವಲ್ಲ, ಇದು ಪ್ರಜಾನಿಷ್ಠೆ ಅಂತಕ್ಕಂಥ ಪಾಠದ ಒಂದು ವಾಕ್ಯ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದೇ ಸಂದರ್ಭ ಇತ್ತು. ಮುಂದಿನ ಸಂದರ್ಭ, ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮನಿಸಬೇಕು. ಎಸ್, ಇದು ಚನ್ನಭೈರಾದೇವಿ ಅಂತಕ್ಕಂಥ ಗದ್ಯಪಾಠದಿಂದ ವಾಕ್ಯ ಇದೆ. ಇಲ್ಲಿನೂ ಕೂಡ ಸಂದರ್ಭ ಮತ್ತು ಸ್ವಾರಸ್ಯ ಇದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್, ಈ ವೃದ್ಧಂ ಕಿಲಕುಳನಲ್ಲ ಅಂತಕ್ಕಂಥದ್ದು ಹರಲೀಲೆ ಅಂತಕ್ಕಂಥ ಗದ್ಯಪಾಠದ ಇದೆ. ಸೊ ಇದು ಕೂಡ ಸ್ವಲ್ಪ ನೋಡ್ಕೊಳ್ರಿ. ಇನ್ನು ಕನ್ನಡದೊಳಗೊಂದು ಕಥೆಯ ಪೇಳುವೇನು ಅಂತಕ್ಕಂಥದ್ದಿದೆ, ಇದು ನಿಮ್ಮ ಪದ್ಯ ಸಿರಿಯ ನೀನೆನ್ನ ಬನ್ನಿಪೇನು ಅಂತಕ್ಕಂಥ ಪದ್ಯದ ಸಾಲಗಳಿದ್ದಾವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಕಟ್ಟುಗೆ ಕಟ್ಟುದಿರಿಕೆ ಕಡಲಂ ಕಪಿಸಂತತಿ ಅಂತಕ್ಕಂಥದ್ದು ಇದೆ. ಓಕೆನಾ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದ್ದಾವೆ, ತುಂಬ ಪೇಜಸ್ಗಳಿದ್ದಾವೆ, ನನಗೆ ಓದೋಕ್ಕೇನೆ 1 ಗಂಟೆ ಬೇಕು. ಸ್ಕ್ರೀನ್ಶಾಟ್ ತೊಗೊಳ್ರಿ, ಪಾಸ್ ಮಾಡಿ, ಚೆನ್ನಾಗಿ ಓದಿ. ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ಇದನ್ನು ವಿಡಿಯೋ ಕೊಡ್ತಾ ಇದ್ದೀವಿ. 4 ಅಂಕದ ಪ್ರಶ್ನೆಗಳು, 4 ಮಾರ್ಕ್ಸ್. ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶ ಸಂಗ್ರಹವಾಗಿ ಬರೆಯಿರಿ. ಇದು ಕೂಡ ರಾಮರಾಜ್ಯ ಪಾಠದ ಕ್ವಶನ್ಸ್ ಇತ್ತು, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯೇ ಆಗಿತ್ತು. ಇನ್ನು ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ಅಂತಕ್ಕಂಥದ್ದು, ಇದು ಕೂಡ ನಿಮಗೆ 4 ಅಂಕಕ್ಕೆ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಇದು ಕೂಡ ನೋಡ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಇತ್ತು. ಇನ್ನು ರಾಧಾಕೃಷ್ಣನವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದು ಕೂಡ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಪ್ರಶ್ನೆ. ಮುಂದಿನ ಪ್ರಶ್ನೆ, ಬನದಮ್ಮನಹಳ್ಳಿಯ ಪಂಚಾಯತಿಯಲ್ಲಿ ನಡೆದ ನ್ಯಾಯ ಹಾಗೂ ತೀರ್ಪಿನ ಬಗ್ಗೆ ಆಲ್ಮೋಸ್ಟ್ ಈ ಕ್ವಶನ್ಸ್ ಬಹಳ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಎಲ್ಲ ಕಡೆಯೂ ಪಾಪ್ಯುಲರ್ ಆಗಿರ್ತಕ್ಕಂಥದ್ದೇ ಇದು ಕ್ವಶನ್ಸ್ ಇತ್ತು. ಸೊ ಇದನ್ನು ಕೂಡ ಸ್ವಲ್ಪ ತಾವು ನೋಡಿಕೊಳ್ರಿ. ಎಸ್, ಮುಂದಿಂದು ಹೊಸ ಹಾಡು ಪದ್ಯದ ಸಾರಾಂಶ. ಹೊಸ ಹಾಡು, ಪಾರಿವಾಳ, ಇವು ನಿಮಗೆ ಫೇವ್ರೇಟ್ ಕ್ವಶನ್ಸ್ಗಳು. ಯಾಕಂದರೆ ಇಲ್ಲಿಂದ ಪದ್ಯದ ಸಾಲಗಳನ್ನಾದರೂ ಬರ್ತವೆ, ಇಲ್ಲಾದರೆ ಹೆಚ್ಚಾನೆಚ್ಚು ನಿಮಗೆ ಸಾರಾಂಶಗಳನ್ನೇ, ಭಾವಾರ್ಥಗಳನ್ನೇ ಬರೀತಕ್ಕಂಥದ್ದು ಕೇಳ್ತಾರೆ. ಪಾರಿವಾಳ ಪದ್ಯದ ಸಾರಾಂಶ ಕಥೆ ರೂಪದಲ್ಲಿ ಬರೆಯುವುದು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಕೈಯಾರ ಕಿಂಗ್ಯಂಗ ರೈ, ಓಕೆ, ಅವ್ರದ್ದು ಪರಿಚಯ ಕೂಡ ನೆನಪಿಟ್ಕೊಡ್ರಿ. ಯಾಕಂದರೆ ಹೇಳ್ಬೋದು, ಸರ್ ಇದು ಭಾಳ ಡಿಫಿಕಲ್ಟ್ ಅದ, ಬರೋದಿಲ್ಲ, ಬಟ್ ಹೇಳಿಕ್ಕೆ ಬರೋದಿಲ್ಲ. ಓಕೆ, ಯಾವುದು ಕೂಡ ಬರೋದಿಲ್ಲ ಅಂತಲ್ಲ, ಬಂದೇ ಬರ್ತಾವೆ. ಹೇಮಂತ ಋತುವಿನಲ್ಲಿ ಪ್ರಕೃತಿಯ ಹೇಗಿದೆ, ಪ್ರಕೃತಿಯ ಸಂಭ್ರಮದ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ 4 ಅಂಕಕ್ಕೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ, ಖಂಡಿತ ನೋಡ್ಕೊಡ್ರಿ. ಎಸ್, ಇನ್ನು ನಿಮಗೆ ಪ್ರಸ್ತಾರ ಹಾಕಲಿಕ್ಕೆ ಆಲ್ರೆಡಿ ನನ್ನ ಪುಸ್ತಕದ ಹಿಂದೆ ನಿಮಗೆ ಅಭ್ಯಾಸಕ್ಕೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರಲ್ಲ, ನೀವು ಆಲ್ರೆಡಿ ಮಾಡಿರಬಹುದು, ಬಟ್ ಅವುಗಳನ್ನು ಆದರೂ ಕೂಡ ನಾನು ಏನು ಮಾಡಿದ್ದೀನಿ, ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ 2 ಸಾಲಗಳಿದ್ದಾವೆ. ನಿಂದನು ರಪತಿತಳಾರಂ ಅಂತಕ್ಕಂಥದ್ದಿದೆ, ಇದು ಕಂದ ಪದ್ಯ. ಓಕೆನಾ, ಇದು ಕೂಡ ಕಂದ ಪದ್ಯ. 12-20 ಮಾತ್ರಗಳು ಇರಬೇಕು. ಇದೇ ತನ್ನಾಗಿರ್ತಕ್ಕಂಥ ಲಘು ಗುರುಗಳನ್ನು ಹಾಕೋದನ್ನು ಕಲ್ಕೊಡ್ರಿ. ಸೊ ಇನ್ನಷ್ಟು ಝೂಮ್ ಮಾಡಿದ್ದೀನಿ, ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದು ಕ್ವಶನ್ಸ್ ಬಂದರೆ ಬರ್ಬೋದು. ಇನ್ನು ಇನ್ನೊಂದು ಇದೆ. ಎಸ್, ಇಲ್ಲಿನೂ ಕೂಡ 3 ಇದ್ದಾವೆ. ಒಂದೇದು ಸಕ್ಕದ ಮಂಪೆಲ್ ಉಳ್ಕೊಳ್ಳೇ ನೀರೆ, ಇದು ಕೂಡ ಕಂದ ಪದ್ಯ. 12 ಮಾತ್ರೆಗಳು, 20 ಮಾತ್ರೆಗಳು. ಇನ್ನೊಂದು ಬರ್ತದ, ಉತ್ಪಲ ಮಾಲಾ ವೃತ್ತದಲ್ಲಿ ಕಟ್ಟುಂಗೆ ಕಟ್ಟದಿ ಅಂತಕ್ಕಂಥದ್ದು, ಅದನ್ನು ನೋಡ್ಕೊಡ್ರಿ. ನೆಕ್ಸ್ಟ್, ಭಾಮಿನಿ ಷಟ್ಪದಿದಲ್ಲಿ ಸುಲಿದ ಬಾಳೆಯ ಹಣ್ಣಿನಂದದಿ
ಹದಿನಾಲ್ಕು ಮಾತ್ರೆ, ಹದಿನಾಲ್ಕು ಮಾತ್ರೆ, ಇಪ್ಪತ್ಮೂರು ಮಾತ್ರೆಗಳು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಮೊದಲ ಸಾಲಿನಲ್ಲಿ ಅಕ್ಷರಗಳನ್ನು ನೋಡಿದರೆ ಗೊತ್ತಾಗ್ತದೆ, ಎರಡೇ ಸಾಲಿತ್ತಂತಂದ್ರೆ ಎರಡು ಸಾಲಿತ್ತಂದ್ರೆ ಕಂದ ಪದ್ಯ, ಇನ್ನು ಮೂರು ಸಾಲಿತ್ತಂದ್ರೆ ಹದಿನಾಲ್ಕು ಮಾತ್ರೆಗಳು ಬಂದರೆ ಭಾಮಿನಿ ಷಟ್ಪದಿ, ಹದಿನಾಲ್ಕಕ್ಕಿಂತ ಹೆಚ್ಚಿದ್ರೆ ವಾರ್ತಕ ಷಟ್ಪದಿ ಆಗ್ತದೆ, ಒಂದೇ ಸಾಲಿದ್ರೆ ಉತ್ಪಲ ಮಾಲಾವೃತ್ತ ಆಗ್ತದೆ. ಇನ್ನು ಐದಂಕಕ್ಕೆ ಬರ್ತಕ್ಕಂಥ ಪತ್ರಗಳನ್ನು ನೋಡ್ಕೊಡ್ರಿ. ನಾನಿಲ್ಲಿ ಒಂದೊಂದೇ ಪತ್ರಗಳನ್ನು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪತ್ರಿಕೆಯ ಸಂಪಾದಕರಿಗೆ ಪತ್ರ ಅಂತ ಇದೆ. ಸೊ ನೋಡಿ, ಫಸ್ಟ್ ಈ ಥರ ಅಲ್ಲಿ ನಿಮಗೆ ಭಾವಿಸಿ ಅಂತ ಹೇಳ್ತಾರೆ, ಇಂದ ಬರೀಬೇಕು, ಇವರಿಗೆ ಬರೀಬೇಕು, ಆಮೇಲೆ ಮಾನ್ಯರಿ, ಇದು ಅಧಿಕಾರಿಗಳಿಗೆ ಬರೀತಕ್ಕಂಥ ಪತ್ರ. ಆಮೇಲೆ ವಿಷಯ, ಈ ಥರ ಗಣರಾಜ್ಯೋತ್ಸವ ವರದಿ ಪ್ರಕಟಿಸುವಂತೆ ಕೋರಿ, ಇದನ್ನೆಲ್ಲ ಇಷ್ಟೆಲ್ಲ ಬರ್ಕೊಂಡು ಸೊ ಲಾಸ್ಟ್ ಧನ್ಯವಾದಗಳೊಂದಿಗೆ ಅಂತ ಬರೆದು, ಈ ಕಡೆ ದಿನಾಂಕ ಸ್ಥಳ, ಈ ಕಡೆ ತಮ್ಮ ವಿಶ್ವಾಸಿ ಕಿರಣ ಬರೆದ್ರೆ ಇದು ಸಂಪಾದಕರಿಗೆ ವಯಸ್ ಪತ್ರವನ್ನು ಬರೆದಂಗೆ ಆಯಿತು. ಇನ್ನು ಈ ಕಡೆ ನಾನು ಮುಖ್ಯೋಪಾಧ್ಯಾಯರಿಗೆ ಬರೀತಕ್ಕಂಥ ಪತ್ರವನ್ನು ತೋರಿಸಿದ್ದೀನಿ. ಸೊ ಫಸ್ಟ್ ಮುಖ್ಯೋಪಾಧ್ಯಾಯರಿಗೆ ಅಥವಾ ಅಧಿಕಾರಿಗಳಿಗೆ ಇಂದ ಬರೀಬೇಕು, ಇವರಿಗೆ ಬರೀಬೇಕು. ನೆಕ್ಸ್ಟ್ ಮಾನ್ಯರೇ, ವಿಷಯ ಹಾಕಿ ಪತ್ರದ ಒಡಲನ್ನು ಈ ಥರ ಬರೀರಿ, ಲಾಸ್ಟ್ ಧನ್ಯವಾದಗಳೊಂದಿಗೆ ದಿನಾಂಕ ಸ್ಥಳ ಇಂತಿ ತಮ್ಮ ವಿದ್ಯಾರ್ಥಿ ಅರುಣ. ಈ ಕಡೆ ಪತ್ರಿಕೆ ಸಂಪಾದಕರಿಗೆ ಆಯಿತು, ಈ ಕಡೆ ಮುಖ್ಯೋಪಾಧ್ಯಾಯರಿಗೆ ಆಯಿತು. ಇನ್ನು ಎರಡು ಬರಲಿಲ್ಲ ಅಂತಂದರೆ ಇನ್ನೊಂದು ಬಂದೇ ಬರ್ತದಲ್ಲ, ತಂದೆ ತಾಯಿ ಮತ್ತು ಎಸ್ ತಂದೆಗೆ ಬರೀತಕ್ಕಂಥ ಪತ್ರ ತಾಯಿಗೆ, ಅದನ್ನು ಕೂಡ ನಾನು ತೋರಿಸಿದ್ದೀನಿ. ತಂದೆಗೆ ಬರೀತಕ್ಕಂಥ ಪತ್ರದಲ್ಲಿ ಹೇಗೆ ಬರಿಬೇಕಂದ್ರೆ, ಸೊ ಈ ಕಡೆ ಇಂದ ಅಂತ ಬರಿತೀರಿ, ನಿಮ್ಮೆಲ್ಲ ಅಡ್ರೆಸ್ ಹಾಕ್ತೀರಿ, ಆಮೇಲೆ ಈ ಕಡೆ ಪೂಜ್ಯ ತೀರ್ಥರೂಪರಿಗೆ ಅಂತ ಹಾಕಿ ನಮಸ್ಕಾರಗಳಂತ ಮಾಡಿ ಸುಮಂತ ಮಾಡುವ ಶಿರಸಾಷ್ಟಾಂಗ ಪ್ರಣಾಮಗಳು, ಆಮೇಲೆ ಪತ್ರದ ಒಡಲು ಲಾಸ್ಟ್ ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಹೊರ ವಿಳಾಸವನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಹಾಕಬೇಕಾಗ್ತದೆ. ಇದು ತಂದೆಗೆ ಇರ್ತಕ್ಕಂಥ ಪತ್ರ. ಇನ್ನು ತಾಯಿಗೆ ಇರ್ತಕ್ಕಂಥ ಪತ್ರ ಸೇಮ್, ಇಲ್ಲಿನೂ ಕೂಡ ಹಿಂದೆ ಹಾಕ್ತೀರಿ, ಈ ಕಡೆ ಎಲ್ಲ ನಿಮ್ಮ ಹಿಂದೆ ಎಲ್ಲ ವಿಳಾಸ ಬರೀತೀರಿ, ಪೂಜ್ಯ ಮಾತೋಶ್ರೀಯವರಿಗೆ ನಮಸ್ಕಾರಗಳಂತ ಬರೀತೀರಿ. ಇದರೆಲ್ಲ ಎಸ್ ಪತ್ರದ ಒಡಲಿದೆ, ಲಾಸ್ಟ್ ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಹೊರ ವಿಳಾಸ ಹಾಕಿ ಈ ಥರ ಬರೀತೀರಿ, ಓಕೆನಾ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಪತ್ರಗಳನ್ನು ಬರೀತಕ್ಕಂಥದ್ದು ಇತ್ತು. ಸೊ ಅನ್ನಿಸ್ತದಲ್ಲ ನಿಮಗೆ ಯೂಸ್ ಆಯಿತು ಅಂತ. ಸೊ ನಾನು ಇದನ್ನು ಸುಮಾರು ಒಂದೂವರೆ ಗಂಟೆಯಿಂದ ಇದನ್ನು ಟೈಪ್ ಮಾಡಿಕೊಂಡು ನಿಮಗೆ ಅಂದೇ ಎಲ್ಲ ಕೊಟ್ಟಿದ್ದೀನಿ. ಸೊ ಇನ್ನು ಚೆನ್ನಾಗಿ ಎಕ್ಸಾಮ್ ಬರೀಬೇಕು. ಸೊ ನೋಡಿ, ನೆಕ್ಸ್ಟ್ ಮತ್ತೆ ನಿಮಗೆ ವಿಡಿಯೋ ಬೇಕಾಗಿದ್ದರೆ ಹೇಳಿ, ವಿಡಿಯೋ ಖಂಡಿತವಾಗಿ ಕೊಡುವ. ಬಟ್ ನೀವು ಹೆಚ್ಚು ಅಂಕಗಳನ್ನು ಗಳಿಸಬೇಕು, ಎಲ್ಲ ವಿಷಯಗಳಲ್ಲಿ ಇದೇ ಥರದ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.